ನಮಸ್ಕಾರ ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಸಭಾಹಕಿ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. 224 ಕ್ಷೇತ್ರಗಳಲ್ಲಿ ಸಿದ್ದು ಡಿಕೆಶಿ ಪ್ರತ್ಯೇಕ ಬಸ್ ಯಾತ್ರೆ. ಉತ್ತರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ, ದಕ್ಷಿಣ ಕರ್ನಾಟಕದಲ್ಲಿ ಡಿಕೆಶಿ ಪ್ರವಾಸ. ಹೈಕಮಾಂಡ್ ಸೂಚನೆಗೂ ಕ್ಯಾರೆ ಎನ್ನದ ಕೈನಾಯಕರು. ಬಿಜೆಪಿಯಲ್ಲಿ ಯಾರು ಯಾರನ್ನ ಮುಗಿಸಲು ಸಾಧ್ಯವಿಲ್ಲ. ನನಗೆ ನನ್ನದೇ ಆದ ಶಕ್ತಿ ಇದೆ. ನಾನು ಪಕ್ಷ ಕಟ್ಟಿ ಬೆಳೆಸಿದ್ದೀನಿ. ಬಿಜೆಪಿಯಲ್ಲೇ ಸಂಚಲನ ಸೃಷ್ಟಿ ಮಾಡಿದ ಯಡಿಯೂರಪ್ಪ ಸ್ಟೇಟ್ಮೆಂಟ್. ಯಡಿಯೂರಪ್ಪ ಹಾಗೂ ನಮ್ಮದು ತಂದೆ ಮಕ್ಕಳ ಸಂಬಂಧ. ನಮ್ಮ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಯಡಿಯೂರಪ್ಪ ಕಡೆಗಣನೆಗೆ ವಿಚಾರದ ಬಗ್ಗೆ ಅಲ್ಲಗಳೆದ ಸಿಎಂ ಬೊಮ್ಮಾಯಿ. ಕೊಪ್ಪಳದಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನ. ವರ್ಚುವಲ್ ಮೂಲಕ ಬಿಜೆಪಿ ಕಾರ್ಯಾಲಯಗಳ ಲೋಕಾರ್ಪಣೆ ಮಾಡಲಿರೋ ಜೆಪಿ ನಡ್ಡಾ. ಬೃಹತ್ ಸಮಾವೇಶಕ್ಕೆ ಬಿಜೆಪಿ ತಯಾರಿ. ಕುಚ್ಚಿಕ್ಕೂ ಗೆಳೆಯನ ಮಾತಿಗೂ ಜಗ್ಗದೆ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಗೃಹ ಪ್ರವೇಶ. ಇವತ್ತು ಕೊಪ್ಪಳದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕಾರ್ಯಕ್ರಮ. ಹೈಕಮಾಂಡ್ ಎದುರು ಮುಜುಗುರ ಎದುರಿಸುವ ಆತಂಕದಲ್ಲಿ ಸಚಿವ ಶ್ರೀರಾಮುಲು. ನಿಮ್ಮ ಅಪ್ಪ ಅಮ್ಮ ಯಾರಂತಲೇ ಹೇಳ್ತಿಲ್ಲ. ನಿಮ್ಮ ಕ್ಷೇತ್ರ ಯಾವುದಂತಲೇ ಗೊತ್ತಿಲ್ಲ. ಸಿದ್ದರಾಮಯ್ಯನಂತಹ ದ್ರೋಹಿಯನ್ನ ಕರ್ನಾಟಕದಲ್ಲಿ ಯಾರೂ ನೋಡಿಲ್ಲ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ. ಸದ್ದೋಕ್ತಿರೋ ಪಾರ್ಟಿಗೆ ಇಂಜೆಕ್ಷನ್ ಕೊಡಲು ಯಜಮಾನರನ್ನ ತಂದು ಕೂರಿಸಿದ್ದಾರೆ. ಖರ್ಗೆ ಅವರಿಗೆ ಯಾರಾದರೂ ಇಂಜೆಕ್ಷನ್ ಕೊಡಬೇಕು. ಎಐಸಿಸಿ ಅಧ್ಯಕ್ಷರ ಬಗ್ಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಯಿಂದ ವಿವಾದ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಗರಿ ಗೆದ್ದರಿದ ಚಟುವಟಿಕೆ. ಬಿಜೆಪಿ ಟಿಕೆಟ್ ಹಂಚಿಕೆಗೆ ಮಾನದಂಡ ಫಿಕ್ಸ್. ಸಡಿಲಗೊಳಿಸದೆ ಟಿಕೆಟ್ ಕೊಡದಿರಲು ಹೈಕಮಾಂಡ್ ನಿರ್ಧಾರ. ಸಕ್ಕರೆ ನಾಡಲ್ಲಿ 4-5 ಕ್ಷೇತ್ರ ಗೆಲ್ಲಲು ಬಿಜೆಪಿ ಸರ್ಕಸ್. ಕೇಂದ್ರ ಸಚಿವ ಕ್ರಿಷನ್ ಪಾಲ್ ಗುರ್ಜರ್ಗೆ ಮಂಡ್ಯ ಉಸ್ತುವಾರಿ. ಡಿಸೆಂಬರ್ 20ಕ್ಕೆ ಜಿಲ್ಲೆಗೆ ಎಂಟ್ರಿ ಕೊಡಲಿರೋ ಕ್ರಿಷನ್. ಚುನಾವಣೆಗೂ ಮುನ್ನ ಕಲಬುರಗಿ ಬಿಜೆಪಿಯಲ್ಲಿ ಅಸಮಾಧಾನ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ರವಿ ಬಿರಾದರ್ ಉಚ್ಚಾಟನೆ. ಶಾಸಕ ಮತ್ತಿಮೂಡ್ ವಿರುದ್ಧ ಸಿಡಿದೆದ್ದ ಬಿರಾದರ ಬೆಂಬಲಿಗರು. ಮಂಡ್ಯದಲ್ಲಿ ವಿದ್ಯಾರ್ಥಿನಿಯರಿಗೆ ಮುಖ್ಯ ಶಿಕ್ಷಕನಿಂದ ಲೈಂಗಿಕ ಕಿರುಕುಳ ಆರೋಪ. ವಿದ್ಯಾರ್ಥಿನಿಯರ ನಿಲಯಕ್ಕೆ ಭೇಟಿ ಕೊಟ್ಟ ಡಿಡಿಪಿಐ. ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು. ಮಕ್ಕಳನ್ನ ಹಾಸನದಿಂದ ಪ್ರವಾಸಕ್ಕೆ ಕರೆತಂದಿದ್ದ ಬಸ್ ಪಲ್ಟಿ. ಶಿವಮೊಗ್ಗದ ಒಕ್ಕೋಡಿ ಎಂಬಲ್ಲಿ ನಡೆದ ಅವಘಡ. 5 ಮಕ್ಕಳಿಗೆ ಗಾಯ. ಸಾಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಪ್ರೀತಿಸಿದ ಹುಡುಗಿ ಬೈಕ್ಗೆ ಬೆಂಕಿ ಇಟ್ಟ ಪಾಗಲ್ ಪ್ರೇಮಿ. ಡ್ರಗ್ ಪೆಡ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿದ್ದ ವಿಕ್ರಮ್. ಪ್ರೇಯಸಿಯೇ ಪೊಲೀಸರಿಗೆ ಮಾಹಿತಿ ಕೊಟ್ಟ ಅನುಮಾನದಿಂದ ಬೈಕ್ ಸುಟ್ಟ ಭೂಪ. 5 ಮತ್ತು 8ನೇ ತರಗತಿ ಮಕ್ಕಳಿಗೆ ವಾರ್ಷಿಕ ಪರೀಕ್ಷೆ. ಇದೆಲ್ಲವೂ ಪರೀಕ್ಷೆ ಹೆಸರಲ್ಲಿ ದುಡ್ಡು ಹೊಡೆಯೋದಕ್ಕೆ ಹುನ್ನಾರ. ರಾಜ್ಯ ಶಾಲಾ ಕಾಲೇಜು ಪೋಷಕರ ಸಂಘದಿಂದ ವಿರೋಧ. ಜ್ವರ ಅಂತ ಹೋದ್ರೆ ಒಂದೇ ಜಾಗದಲ್ಲಿ 2 ಇಂಜೆಕ್ಷನ್. 3 ತಿಂಗಳಿಂದ ಸೊಂಟ ನೋವು, ಊತ. ಕೀವಿನಿಂದ ಬಳಲ್ತಾ ಇರುವ ಬೆಂಗಳೂರಿನ ಮಹಿಳೆ. ವೈದ್ಯನ ವಿರುದ್ಧ ಕೇಸ್. ರಾಜಗೋಪಾಲ್ ನಗರ ಪೊಲೀಸರ ವಶಕ್ಕೆ. ಕೊರೆಯುವ ಚಳಿಯಲ್ಲಿ ಮಕ್ಕಳಿಗೆ ತೊಂದರೆ. ಸೈಕ್ಲೋನ್ನಿಂದ ಹೊಸ ಸಮಸ್ಯೆ ಶುರು. ವಾತಾವರಣ ಏರುಪೇರಿನಿಂದಾಗಿ ಬ್ಲೂ ಫೀವರ್ ಆತಂಕ. ತೆಲಂಗಾಣದಲ್ಲಿ ಗುಹೆಯಲ್ಲಿ ಸಿಲುಕಿದ ವ್ಯಕ್ತಿ. 2 ದಿನಗಳಿಂದ ಕಲ್ಲು ಬಂಡೆಗಳ ನಡುವೆ ಸಿಲುಕಿ ಒದ್ದಾಟ. ವ್ಯಕ್ತಿಯ ರಕ್ಷಣೆಗೆ ಮುಂದುವರಿದ ಕಾರ್ಯಾಚರಣೆ. ಬಿಹಾರ ಕಳ್ಳಭಟ್ಟಿ ದುರಂತದಲ್ಲಿ ಸಾವಿನ ಸಂಖ್ಯೆ ಏರಿಕೆ. ಚಪ್ರಾ ಜಿಲ್ಲೆಯಲ್ಲಿ 30 ಜನರ ಸಾವು. ಬಿಹಾರದಲ್ಲಿ ಮದ್ಯ ನಿಷೇಧ. ಕಳ್ಳಭಟ್ಟಿಯಿಂದ ಜನರೇ ದೂರ ಇರಬೇಕೆಂದ ಸಿಎಂ ನಿತೀಶ್ ಕುಮಾರ್. ಮಧ್ಯಪ್ರದೇಶದಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದವನಿಗೆ ದಿಢೀರ್ ಹೃದಯಾಘಾತ. ಕೂಡಲೇ ನೆರವಿಗೆ ಬಂದು ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ ಟ್ರಾಫಿಕ್ ಲೇಡಿ ಸಬ್ ಇನ್ಸ್ಪೆಕ್ಟರ್. ಆಪದ್ ಬಾಂಧವ ಮಹಿಳಾ ಪೊಲೀಸ್ ಬಗ್ಗೆ ಭಾರೀ ಮೆಚ್ಚುಗೆ.
ತವಾಂಗ್ನಲ್ಲಿ ಚೀನಿ ಸೈನಿಕರ ಕಿರಿಕ್ ಇವತ್ತಿಂದ ಎರಡು ದಿನ ಗಡಿಯಲ್ಲಿ ಭಾರತ ವಾಯುಪಡೆಯಿಂದ ಯುದ್ಧಾಭ್ಯಾಸ ಸುಖೈ ರಫೇಲ್ ಫೈಟರ್ ಜೆಟ್ಗಳಿಂದ ಶಕ್ತಿ ಪ್ರದರ್ಶನ ವಿಜಯನಗರ ಜಿಲ್ಲೆಯಲ್ಲಿ ವೇದಾ ಸಿನಿಮಾ ಪ್ರಮೋಷನ್ ಹೊಸಪೇಟೆಗೆ ಭೇಟಿ ಕೊಟ್ಟ ಹ್ಯಾಟ್ರಿಕ್ ಹೀರೋ ಸಚಿವ ಆನಂದ್ ಸಿಂಗ್ರ ಕಾರು ಡ್ರೈವ್ ಮಾಡಿ ಗಮನ ಸೆಳೆದ ಶಿವಣ್ಣ